ಈಗ ನಾವು ಪ್ರತಿ ಬಾರಿ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಬಗ್ಗೆ ಹೇಳ್ತಾನೆ ಬಂದಿದ್ದು ಭ್ರಷ್ಟಾಚಾರದ ಕೂಪದಲ್ಲಿದೆ ಸಾಕಷ್ಟು ಜನರ ಸಮಸ್ಯೆನ ಬಗೆಹರಿಸಂಥ ಪರಿಸ್ಥಿತಿಲಿ ಅವರು ಚಿಂತನೆ ಮಾಡ್ತಿಲ್ಲ ಬಡವರ ಬಗ್ಗೆ ಚಿಂತನೆ ಮಾಡ್ತಿಲ್ಲ ರೈತರ ಬಗ್ಗೆ ಚಿಂತನೆ ಮಾಡ್ತಿಲ್ಲ ಇವತ್ತು ನೀವೇ ಸಾಕ್ಷಿಯಾಗಿ ಇವತ್ತು ಒಬ್ಬ ಎಮ್ ಎಲ್ ಎ ಅವರು ಚೇರ್ಮನ್ ಅವ್ರ ಮನೆಯಲ್ಲಿ ಮಗ ಹ್ಯಾಂಡ್ಲ್ ಮಾಡ್ತಿದ್ದಂಥ ಒಂದು ದುಡ್ಡಿನ ಮೂಲ ಯಾವುದು ಅಂತ ನೀವು ಹುಡುಕ್ಬೇಕಾದಂಥ ಸಂದರ್ಭ ಬಂದಿದೆ ಸೊ ನಾವು ಮಾತಾಡ್ತಿದ್ದಂತ ನಲ್ವತ್ತು ಪರ್ಸೆಂಟ್ ಶೇಕಡವಾರು ಮತ್ತು ಈಗ ಸಿಕ್ಕಿರೋಂಥ ದುಡ್ಡು ಎರಡು ನಿಮಗೆ ನೆರೇಟಿವ್ ಸಿಕ್ತಲ್ಲ ಯಾವ ರೀತಿ ದುಡ್ಡು ಬಂದಿದೆ ಅನ್ನೋದನ್ನು ನಿಮ್ಗೆ ಗೊತ್ತಾಯ್ತಲ್ಲ ಸೊ ಆ ಕಾರಣಕ್ಕೋಸ್ಕರ ನಾವು ಪ್ರತಿ ಬಾರಿ ಎಲ್ಲ ವಿಧಾನಸೌಧದಲ್ಲಾಗಲಿ ಹೊರಗಡೆ ಆಗಲಿ ಈ ಸರ್ಕಾರದ ಉದ್ದೇಶ ದುಡ್ಡು ಮಾಡೋದು ಬಿಟ್ಟರೆ ಭ್ರಷ್ಟಾಚಾರ ಬಿಟ್ಟರೆ ಮತ್ತೊಂದಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಶಾಸಕರ ವಿಚಾರದಲ್ಲಿ ಸರಿ ಆ ನೋಡಿ ಯಾವುದೇ ವಿಚಾರದಲ್ಲೂ ಅವರು ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಡ್ತಾರೋ ಗೊತ್ತಿಲ್ಲ ಇವತ್ತು ಸಾಕ್ಷಿ ಸಿಕ್ಕಿದೆ ಅದರಲ್ಲಿ ಯಾವತ್ತು ಇವತ್ತು ಕಾರ್ಯವೈಖರಿ ಮಾಡಬೇಕಾಗಿರೋದು ಆ್ಯಸ್ ಎ ಚೇರ್ಮನ್ ಅವರು ಅವ್ರ ಕೆಲಸ ಮಾಡಬೇಕು ಮನೆ ಕುಟುಂಬದವರೆಲ್ಲ ಮಾಡಿರೋಂಥದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ ಚೇರ್ಮನ್ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅವರು ಇಷ್ಟೆಲ್ಲ ಆದಮೇಲೆ ಅವರು ಕೊಟ್ಟು ಅವರ ಆರೋಪಗಳನ್ನು ನಿವಾರಣೆ ಮಾಡ್ಕೊಳ್ಳೋ ಅವ್ರಿಗೂ ಬಿಟ್ಟಿರೋಂಥ ವಿಚಾರ ಬಟ್ ಆ ಇದು ಮುಖ್ಯಮಂತ್ರಿಗಳಿಗೆ ನಾವು ಸಹ ಒತ್ತಡ ಆಗ್ತೇವೆ ಅವ್ರೇನು ಚೇರ್ಮನ್ ಗಿರಿ ಇದೆ ಅದನ್ನು ರಾಜೀನಾಮೆ ಪಡೆಯುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಲೇ ನಾನು ಒತ್ತಾಯ ಮಾಡ್ತೇನೆ ಈಗಲೇ ದಾಖಲೆ ಇದೆಲ್ಲಿಂದ ಬಂತು ದುಡ್ಡು ನಾನು ನಿಮ್ಮನ್ನೆಲ್ಲ ಟಿ ವಿ ನೋಡ್ತಾ ಇಲ್ಲ ಎಷ್ಟು ದುಡ್ಡು ಇದೆ ಅಂತ ಎಣಿಸ್ತಾವ್ರೆ ಅಂತ ಗೊತ್ತಿಗೆ ಕೇಳ್ಪಟ್ಟೆ ಆ ದುಡ್ಡು ಎಲ್ಲಿಂದ ಬರುತ್ತೆ ಎಕ್ಸ್ಪ್ಲೇಷನ್ ಕೊಡಲಿ ಅವರು ಈಗ ಆಯ್ತಪ್ಪ ಎಂಟು ಕೋಟಿ ರೂಪಾಯಿ ಕರೆಕ್ಟ್ ಅವ್ರು ಹೇಳ್ತಾ ಇರೋದು ಇವಾಗ ಇದು ಲಂಚದಲ್ಲ ಇದು ಕಷ್ಟಪಟ್ಟಿರೋ ದುಡ್ಡು ಅಂತ ಹೇಳ್ತಾರೆ ಈಗ ನೀವು ಮನೇಲಿ ಅಂತ ದುಡ್ಡು ಎರಡು ಲಕ್ಷ ರೂಪಾಯಿ ಈಗ ಎಂಟು ಕೋಟಿ ಸಿಕ್ಕಿದೆ ಅದಕ್ಕೆ ಅವರು ಉತ್ತರ ಕೊಡಬೇಕಲ್ಲ ಎಲ್ಲಿಂದ ಬಂತು ಏನು ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ನಿಜ ಅದನ್ನು ಕೊಡಬೇಕಾದಂಥದ್ದು ಅವ್ರು ಕರ್ತವ್ಯ ಮಾಡಲಿ ಅಂತ ಕೇಳ್ಕೊತೀವಿ ಬ್ರಸ್ಟ್ ಇಲ್ಲ ಅನ್ನೋ ಬಿ ಜೆ ಪಿಲಿ ಬ್ರಸ್ಟ್ ಇಲ್ಲದ್ರೆ ಇವತ್ತಿನ ದಿನ ನೀವೇ ನೋಡಿದ್ರಿ ಪಿ ಎಸ್ ಐ ಸ್ಕ್ಯಾಮ್ ಹೆಂಗಾಯಿತು ಲೆಕ್ಚರ್ ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ ಆಯಿತು ಇವತ್ತಿನ ದಿನ ನಿಮಗೆ ಪ್ರತಿಯೊಂದು ಜಾಬ್ ರೆಕ್ರೂಟ್ಮೆಂಟಲ್ಲೂ ಸ್ಕ್ಯಾಮ್ ಆಗಿರೋಂಥದ್ದನ್ನು ನೋಡ್ತಾ ಬಂದಿದ್ದೀರಿ ಜ ಇವತ್ತು ನಿಮಗೆ ಕೆಂಪಣವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟು ನಾವು ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಮಾಡಲಿಕ್ಕಾಗಲ್ಲ ಟೆಂಡರ್ ತೊಗೊಂಡು ದುಡ್ಡು ಎಲ್ ಓ ಸಿ ತೊಗೊಳಗೆ ದುಡ್ಡು ಈ ಸರ್ಕಾರ ದುಡ್ಡು ಅಂತ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹೇಳಿ ಇವತ್ತಿನ ದಿನ ನರೇಂದ್ರ ಮೋದಿಯವ್ರು ಕರ್ಸ್ಕೊಂಡು ಕೇಳಿರೋಂಥದ್ದು ಸೊ ಹಾಗಾಗಿ ನಾವು ಇನ್ನು ಜಾಸ್ತಿ ಇದರಲ್ಲಿ ಏನು ಎಕ್ಸ್ಪ್ಲನೇಷನ್ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಮಾಡಿ ಶಿಕ್ಷೆ ಆಗುತ್ತಾ ಈ ಸರ್ಕಾರ ಇದ್ದರೆ ಅವ್ರಿಗೇನು ಗೊತ್ತಾ ವೈಟ್ ವಾಶ್ ಇದ್ದಂಗೆ ಬಿ ಜೆ ಪಿಗೆ ಯಾರು ಸೇರ್ಕತ್ತಾರೆ ಅವ್ರನ್ನೆಲ್ಲರೂ ಬಿಡುಗಡೆ ಮಾಡ್ತಾರೆ ಬಿ ಜೆ ಪಿ ಸೇರ್ತಿದ್ರನ್ನೆಲ್ಲರನ್ನೂ ಪೊಲೀಸವ್ರನ್ನ ಬಿಟ್ಟು ಐ ಟಿ ಅವ್ರು ಬಿಟ್ಟು ಇ ಡಿ ಅವ್ರು ಬಿಟ್ಟು ಸಿ ಬಿ ಅವ್ರನ್ನ ಬಿಟ್ಟು ಎಲ್ಲ ರೀತಿಯೂ ಪಾರ್ಟಿಗೆ ಕರ್ಕೋಣ ಅಂತ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಅಷ್ಟೇ ಮಾಡ್ ಬೇರೆ ಪಕ್ಷಕ್ಕೆ ಯಾರು ಹೇಳೋಕ್ಕಾಗಲ್ಲ ಏನೋ ಅವ್ರಿಗೇನಾರ ಮುಂದಿನ ಇವಾಗ ಗಾಳಿ ಯಾವ ಕಡೆ ಬರ್ತೈತೆ ಅಂತ ನೋಡ್ಕೊಂಡು ಏನೋ ನಿರ್ಧಾರ ತೆಗೆದುಕೊಂಡು ಮಾಡಿಸ್ಲು ಇಕ್ಕುಂಟು ಹೇಳೋಕ್ಕಾಲ್ ಬಟ್ ಇರೋದ್ರಲ್ಲಿ ಲೋಕಾಯುಕ್ತ ಭಾಳಷ್ಟು ಈಗಿನ ಕೆಲವು ಕಾಲದಿಂದ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅಬ್ ಅನ್ಕೋತೀನಿ ಆ ವಿಚಾರಕ್ಕೆ ಗೌರ್ಮೆಂಟವ್ರ ಇಂಟರ್ಫಿರೆನ್ಸ್ ಕಡಿಮೆ ಆಗಬೇಕು ಅನ್ನೋದನ್ನು ಏನು ಜನರ ಭಾವನೆ ಇದೆ ಅದೇ ರೀತಿ ಲೋಕಾಯುಕ್ತದ ಅವ್ರು ಮಾಡ್ತಾಯಿದ್ದಾರೆ ಅಂತ ನಾನು ಭಾವಿಸ್ತೇನೆ ನಾನು ಜನರಲ್ಲಿ ಫಂಕ್ಷನ್ಸ್ ಮಾಡ್ತೀವಿ ಅದ್ರ ಬಗ್ಗೆ ನಾನು ಇನ್ನೊಬ್ರದ್ದು ಬಗ್ಗೆ ಕಾಮೆಂಟ್ ಮಾಡೋಕೆ ಹೋಗಲ್ಲ ರೀ ಏನೋ ಒಬ್ಬ ಜಿ ಫಂಕ್ಷನ್ಸ್ ಮಾಡೋದುಂಟು ಊಟ ಮಾಡೋದು ಉಂಟು ಜನಗಳಿಗೆ ಊಟ ಹಾಕ್ಸಿದ್ರೆ ತಪ್ಪೇನಿಲ್ಲ ಬಟ್ ಅದನ್ನು ಹೊಲ್ಗಾರಿಟಿಗಾಗಿ ಮಾಡಬಾರ್ದು ಅನ್ನೋದಷ್ಟೇ ನಾವು ಹೇಳಿಕೆ ಲಕ್ಷ ರೂಪಾಯಿ ಕೊಟ್ಟು ಅದು ನಾನು ಒಂದು ಸ್ವಲ್ಪ ಸಿದ್ಧಂಗಪ್ಪನ ಭಾಳ ನಂಬ್ತೀನಿ ನಾನು ಯಾವಾಗಲೂ ಅದರ ಆಶೀರ್ವಾದ ಪಡ್ಕೊಂಡೆ ಮುಂದೆ ಒರಿಯೋದು ಒಂದು ಸ್ವಲ್ಪ ನಮ್ಮ ಕಾರ್ಯಕರ್ತರುಗಳಿಗೆ ಅದು ನಂಬಿಕೆ ಇದೆ ಅಲ್ಲಿ ನಮ್ಮ ಕಾರ್ಯಕರ್ತರು ಏನು ಮಾಡಿದ್ರು ಅಂದರೆ ನನಗೆ ಇವತ್ತು ಕಗ್ಗೆರೆ ಫಂಕ್ಷನಲ್ಲಿ ನಾನು ಅಧ್ಯಕ್ಷನಾಗಿ ಶಾಸಕನಾಗಿ ರಥೋತ್ಸವದ ಮುಂಚೂಣಿಯಲ್ಲಿರ್ಬೇಕು ನನ್ನ ಜವಾಬ್ದಾರಿ ಅಲ್ಲಿ ಒಂದು ಸ್ವಲ್ಪ ಕಾರ್ಯಕರ್ತರುಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಒಂದು ವಿಚಾರದಲ್ಲಿ ಕಾರ್ಯ ತೊಡಿಸ್ಕೊಂಡು ನಮ್ಮ ಗಂಗಣ್ಣ ಅಂತ ಒಬ್ಬರು ಇದ್ದಾರೆ ಅವರು ಈ ವಿಚಾರದಲ್ಲಿ ನನ್ನ ಒಂದು ಹೆಸರಲ್ಲಿ ಧ್ವಜವನ್ನು ಭಗವಂತನಿಗೆ ಕೊಡ್ತೇನೆ ಅಂತೇಳಿ ಕೊಟ್ಟಿರೋಂಥದ್ದು ವಿಚಾರ ಅಷ್ಟು